ಎಲ್ಲರಿಗೂ ನಮಸ್ಕಾರ. ನಿಮ್ಮಷ್ಟೆಲ್ಲ ಬ್ರೋ ಯೂಟ್ಯೂಬ್ ಚಾನಲನ್ನು ನೀವ್ಯಾರು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಈ ರೀತಿ ಹಲವಾರು ಸ್ವಾರಸ್ಯಕರವಾದಂತಹ ವಿಚಾರಗಳು ನಿಮ್ಮೊಂದಿಗೆ ಕೂಡಲೇ ತಲುಪುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇಂದಿನ ಸಂಚಿಕೆಯಲ್ಲಿ ನಾವು ಪುಸ್ತಕದ ಒಂದು ಪರಿಚಯ, ವೈ ವಿ ಸ್ಲೀಪ್ ಅಂತ ಹೇಳಿ ಮ್ಯಾಥ್ಯೂ ವಾಲ್ಕರ್ ಅವರು ಬರೆದಿರುವಂತಹ ಪುಸ್ತಕದ ಬಗ್ಗೆ ಈ ಒಂದು ಸಂಚಿಕೆಯಲ್ಲಿ ಮಾತನಾಡಲಿದ್ದೇನೆ. ಒಂದು 6 ಪಾಯಿಂಟ್ಸನ್ನು ಇಲ್ಲಿ ಬರೆದಿದ್ದೀನಿ, ಅದನ್ನು ನೀವು ನೋಡ್ತಾ ಇದ್ದೀರಾ, ನಿಮ್ಮ ತೆರೆ ಮೇಲೆ ಕಾಣ್ತಾ ಇದೆ. ಏನಿದು 6 ಪಾಯಿಂಟ್ಸ್ ಅನ್ನೋದನ್ನು ಸುದೀರ್ಘವಾಗಿ ನಾವೀಗ ಮಾತನಾಡ್ತಾ ಹೋಗೋಣ. ಮ್ಯಾಥ್ಯೂ ವಾಲ್ಕರ್ ಅವರು ಹಲವಾರು ದಶಕಗಳಿಂದ ಅವರು ನಿದ್ರೆಗೆ ಸಂಬಂಧಪಟ್ಟಂತೆ ಸಂಶೋಧನೆಗಳನ್ನು ಮಾಡಿದ್ದಾರೆ. ಹಲವಾರು ಸಂಘ ಸಂಸ್ಥೆಗಳಲ್ಲಿ, ಐ ಟಿ ಸಂಸ್ಥೆಗಳಲ್ಲಿ ಸಹ ನಿದ್ರೆಯ ಕುರಿತಾಗಿ ಹಲವಾರು ಒಂದು ಭಾಷಣಗಳನ್ನು ಮಾಡಿದ್ದಾರೆ. ಅದು ನಿಮಗೆ ಯೂಟ್ಯೂಬ್ನಲ್ಲಿ ಲಭ್ಯವಿದೆ, ನೀವು ಅದನ್ನು ನೋಡ್ಬೋದು ಅನ್ನೋಂಥ ವಿಚಾರ. ಈ ಒಂದು 6 ಏನಿದೆ ಕ್ರಮ ಸಂಖ್ಯೆಗಳಿದೆ ನಮ್ಮ ಈ ತೆರೆಯಲ್ಲಿ ನೀವು ಏನು ಕಾಣ್ತಾ ಇದ್ದೀರಾ, ಇದು ಆ ಪುಸ್ತಕದಲ್ಲಿ ಆಯ್ದಂತಹ ಕೆಲವು ವಿಚಾರಗಳು ಅಂತ ಹೇಳ್ಬೋದು. ಯಾಕಂದರೆ ಅದು ತುಂಬ ಸುದೀರ್ಘವಾದಂಥ ಪುಸ್ತಕ, ಬಹಳಷ್ಟು ಆಳವಾದಂಥ ಅಧ್ಯಯನಗಳನ್ನು ನಿದ್ರೆಗೆ ಸಂಬಂಧಪಟ್ಟಂತೆ ಆ ಪುಸ್ತಕದಲ್ಲಿ ಮಾಡಿದ್ದಾರೆ. MRI ಸ್ಕ್ಯಾನ್ಸ್ಗಳನ್ನು ಬಳಸಿಬಿಟ್ಟು ಬ್ರೈನ್ನಲ್ಲಿ ಯಾವ ರೀತಿ ನಿದ್ರೆ ಮಾಡಿದಾಗ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಅನ್ನುವಂಥ ವಿಚಾರವಾಗಿರ್ಬೋದು. EEG ಅಂದರೆ ಎಲೆಕ್ಟ್ರೋ ಎನ್ಸೆಫಲೋಗ್ರಫಿ ಅಂತ ಕರಿತೀವಿ, ಅದರ ಮೂಲಕ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟೀಸನ್ನು ನಿದ್ರೆಗೆ ಸಂಬಂಧಪಟ್ಟಂತೆ ಕ್ಯಾಪ್ಚರ್ ಮಾಡಿ ಯಾವ ರೀತಿ ಅದರಲ್ಲಿ ಬದಲಾವಣೆಗಳಾಗುತ್ತೆ ಅನ್ನೋದನ್ನು ಸಹ ಈ ಪುಸ್ತಕದಲ್ಲಿ ತುಂಬ ಆಳವಾಗಿ ಅಧ್ಯಯನವನ್ನು ಮಾಡಿ ಅದರ ಬಗ್ಗೆ ವಿವರಣೆಯನ್ನು ನೀಡಿದ್ದಾರೆ ಲೇಖಕರಾದಂತಹ ಮ್ಯಾಥ್ಯೂ ವಾಲ್ಕರ್ ಅವರು. ಮೊದಲನೇದಾಗಿ ನೋಡೋದಾದರೆ, ನಿದ್ರೆ ನಮ್ಮ ಜೀವನದಲ್ಲಿ ಎಷ್ಟು ಮಹತ್ವವಾದಂಥ ಪಾತ್ರ ವಹಿಸುತ್ತೆ ಅನ್ನೋದನ್ನು ಈ ಪುಸ್ತಕದ ಮೂಲಕ ನಾವು ತಿಳ್ಕೊಬೋದಾಗಿದೆ. ಒಂದು ದಿನಕ್ಕೆ ಕನಿಷ್ಠ ಅಂದ್ರೂ 9 ಗಂಟೆ ಆದರೂ ಕಡ್ಡಾಯವಾಗಿ ನಿದ್ದೆ ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ನಿದ್ರೆ ಏನಿದೆ ಅದು ದೈನಂದಿನದ ನಿದ್ದೆಗೂ ಮತ್ತು ದೈನಂದಿನದ ಚಟುವಟಿಕೆಗಳಿಗೂ ಅಂತ ಅವ್ರು ಹೇಳ್ತಾರೆ. ಮತ್ತು ಪ್ರಾಣಿ ಪ್ರಪಂಚದಲ್ಲಿ ನಿದ್ರೆಯ ಒಂದು ಮಹತ್ವತೆ ಹೇಗಿರುತ್ತೆ ಅನ್ನೋದನ್ನು ಸಹ ಈ ಒಂದು ಪುಸ್ತಕದಲ್ಲಿ ಒಂದು ಅಧ್ಯಾಯ ಅಂದರೆ ಒಂದು ಚಾಪ್ಟರನ್ನು ಅದಕ್ಕಿಂತಲೇ ಸೀಮಿತವಾಗಿಟ್ಟಿದ್ದಾರೆ ಅನ್ನೋಂಥ ವಿಚಾರ. ನಿದ್ರೆ ಅಂತ ಹೇಳಿದಾಗ ನಮಗೆ ಸಾಮಾನ್ಯವಾಗಿ ನಾವು ಗಮನಿಸೋದೇನು ಅಂದರೆ, ನಮ್ಮ ಸಮಾಜದಲ್ಲಿ ತುಂಬ ಅವರನ್ನು ಸೋಂಬೇರಿಗಳು, ಆಯಾಸಿಗಳು ಅಂತ ಕರೀತಾರೆ. ಆದರೆ ನಿದ್ರೆ ಮಾಡೋದು ಎಷ್ಟು ಅವಶ್ಯಕತೆ ದೇಹಕ್ಕೆ, ಮುಖ್ಯವಾಗಿ ಮನಸ್ಸಿಗೆ ಎಷ್ಟು ಅವಶ್ಯಕತೆ ಅನ್ನೋದನ್ನು ಈ ಪುಸ್ತಕದಲ್ಲಿ ನೀವು ಓದ್ತಾ ಹೋದಾಗ ಗೊತ್ತಾಗುತ್ತೆ. BP, ಶುಗರು ಅಂದರೆ ಸಕ್ಕರೆ ಕಾಯಿಲೆ ಆಗಿರ್ಬೋದು, ಹೃದಯಕ್ಕೆ ಸಂಬಂಧಪಟ್ಟಂಥ ನೋವುಗಳಾಗಿರ್ಬೋದು, ಹಾರ್ಟ್ ಡಿಸೀಸಸ್, ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸಸ್, ಹಾಗೆ ಮಾನಸಿಕ ಖಿನ್ನತೆ ಆಗಿರ್ಬೋದು, ಡಿಪ್ರೆಷನ್ ಆಗಿರ್ಬೋದು, ಈ ರೀತಿ ಹಲವಾರು ಮಾನಸಿಕ ರೋಗಗಳಿಗೆ, ದೇಹದಲ್ಲಿರುವಂಥ ರೋಗಗಳಿಗೆ ಸಹ ನಿದ್ರೆ ಕೂಡ ಒಂದು ದೊಡ್ಡ ಮದ್ದಾಗಿದೆ ಅಂತ ಕೂಡ ಈ ಒಂದು ಪುಸ್ತಕದ ಮೂಲಕ ಅವರು ಹೇಳ್ತಾ ಹೋಗ್ತಾರೆ. ನಿದ್ರಾಹೀನತೆಯಿಂದ ಯಾವ ರೀತಿಯಾದಂಥ ಸಮಸ್ಯೆಗಳು ಮುಂದೆ ಎದುರಾಗುತ್ತೆ ಅನ್ನೋದನ್ನು ಸಹ ಈ ಪುಸ್ತಕದಲ್ಲಿ ಹೇಳ್ತಾರೆ. ಸತತವಾಗಿ ನಿದ್ರಾಹೀನತೆ ಇರೋದ್ರಿಂದ ತುಂಬ ಜನಕ್ಕೆ ಕ್ಲಿಯರ್ ಆದಂಥ ಒಂದು ಥಾಟ್ಸ್ನ ಫ್ರೇಮ್ ಮಾಡೋಕ್ಕಾಗಲ್ಲ, ಮುಂಬರೋ ದಿನದಲ್ಲಿ ಮೆಮೊರಿ ಲಾಸ್ ಆಗುವಂಥ ಸಾಧ್ಯತೆಗಳಿದೆ, ಡಿಮೆನ್ಷಿಯಾ ಬರುವಂಥ ಸಾಧ್ಯತೆಗಳಿದೆ, ಅದೊಂದು ಮಾನಸಿಕ ಕಾಯಿಲೆ. ಹಾಗೆ ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ಹೇಳ್ಬಿಟ್ಟು ಒಂದು ಕಾಯಿಲೆ ಇದೆ, ಅದು ಕೂಡ ವೃದ್ಧಾಪ್ಯದಲ್ಲಿ ಹೆಚ್ಚಾಗುತ್ತೆ ನಿದ್ರಾಹೀನತೆಯಿಂದ ಅನ್ನೋದನ್ನು ಈ ಪುಸ್ತಕದಲ್ಲಿ ಉಲ್ಲೇಖಿಸಿದ್ದಾರೆ ಪುಸ್ತಕದ ಲೇಖಕರು. ಕ್ರೀಡಾಪಟುಗಳು ಹೇಗೆ ನಿದ್ರಾಹೀನತೆಗೆ ಒಳಗೊಂಡ್ರೆ ಒಂದು ಡಿಸಿಷನನ್ನು, ಅವರ ನಿರ್ಣಯನ ತಗೊಳ್ಳೋದ್ರಲ್ಲಿ ವಿಫಲರಾಗ್ತಾರೆ ಅನ್ನುವಂಥ ವಿಚಾರ. ಹಾಗೆ ನಮ್ಮ ಯುವಕರು, ತರುಣಿಯರು ನಿದ್ರೆ ಕಮ್ಮಿ ಮಾಡಿದಾಗ ಅವರಲ್ಲಿ ಅಂದರೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಅವರ ಸ್ಕೂಲ್ನಲ್ಲಿ ಮಾರ್ಕ್ಸ್ ಆಗಿರ್ಬೋದು, ಕಾಲೇಜಲ್ಲಿ ಮಾರ್ಕ್ಸ್, ರಿಸಲ್ಟಲ್ಲಿ ಹೇಗದನ್ನು ಪ್ರಭಾವ ಇರುತ್ತೆ ನಿದ್ರಾಹೀನತೆಯಿಂದ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಆಮೇಲೆ ಮಕ್ಕಳು ನಿದ್ರಾಹೀನತೆ ಆದಾಗ ಏನಾಗುತ್ತೆ, ಶಾಲೆಗಳು ಅತ್ಯಂತ ಬೇಗನೆ ಶಾಲೆಗಳು ಓಪನ್ ಮಾಡಿದಾಗ ಯಾವ ರೀತಿಯಾಗಿ ನಿದ್ರಾಹೀನತೆ ಅವರನ್ನು ಕಾಡುತ್ತೆ, ಆ ನಿದ್ರಾಹೀನತೆಯಿಂದ ಅವ್ರಿಗೆ ಕಾನ್ಸಂಟ್ರೇಷನ್ ಆಗದೇ ಇರೋದ್ರಿಂದ, ಅವರು ಅದನ್ನು ಸ್ಟಡೀಸ್ನಲ್ಲಿ ಹೆಚ್ಚಾಗಿ ಕಾನ್ಸಂಟ್ರೇಷನ್ ಮಾಡದೇ ಇರೋದ್ರಿಂದ ಅದು ರಿಸಲ್ಟ್ಗೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ, ಮತ್ತು ಲೇಟಾಗಿ ಸ್ಕೂಲ್ ಓಪನ್ ಮಾಡೋದ್ರಿಂದ ಯಾವ ರೀತಿ ಅದು ಪ್ರಾಕ್ಟಿಕಲಾಗಿ ಈ ಮಕ್ಕಳಿಗೆ ಗ್ರಹಿಕೆಯಲ್ಲಿ ಹೆಚ್ಚು ಒಂದು ಪ್ರಾಶಸ್ತ್ಯ ಕೊಡುತ್ತೆ, ಮತ್ತು ಕಲಿಕೆಯಲ್ಲಿ ಸಹ ಹೆಚ್ಚು ಬೆಳವಣಿಗೆ ಆಗುತ್ತೆ ಅನ್ನೋದನ್ನು ಈ ಒಂದು ಪುಸ್ತಕ ದೀರ್ಘವಾಗಿ ಚರ್ಚಿಸ್ತಾ ಹೋಗ್ತಾರೆ. ಅಮೆರಿಕದಲ್ಲಿ ಇರುವಂಥ ವಿಚಾರವನ್ನು ಇಲ್ಲಿ ತೊಗೊಂಡು ಹೇಳ್ತಾರೆ. ಮಕ್ಕಳು ಅಲ್ಲಿ ಬೆಳಗಿನ ಜಾವ 5 ಗಂಟೆ 6 ಗಂಟೆಗೆ ಶಾಲೆಗೆ ತಯಾರಾಗ್ತಾರೆ, ಬೇಗನೆ ಶಾಲೆಯಿಂದ ಹೊರಗೆ ಬರ್ತಾರೆ. ಇದರಿಂದ ಯುವತಿಯರು, ಯುವಕರು ಎಲ್ಲರೂ ಕೆಟ್ಟ ಹವ್ಯಾಸಕ್ಕೆ ತುತ್ತಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗೆ ಕಾರು ಅಪಘಾತಗಳು ಸಹ ಸಂಭವಿಸುತ್ತೆ ಅನ್ನುವಂಥ ವಿಚಾರ. ನಿದ್ರಾಹೀನತೆಗೂ ಅಪಘಾತಗಳಿಗೂ ಇರುವಂಥ ನಂಟನ್ನು ಈ ಪುಸ್ತಕದಲ್ಲಿ ಹೇಳ್ತಾ ಹೋಗ್ತಾರೆ. ಆಮೇಲೆ ನಿದ್ರಾಹೀನತೆಯಿಂದ ಮಕ್ಕಳು ಬೇರೆ ಬೇರೆ ರೀತಿಯಾದಂತಹ ಕೆಟ್ಟ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾರೆ. ಮದ್ಯಪಾನ ಆಗಿರ್ಬೋದು, ಧೂಮಪಾನ ಆಗಿರ್ಬೋದು, ಡ್ರಗ್ಸ್ಗಳಾಗಿರ್ಬೋದು, ಇದರಲ್ಲಿ ಅವರು ಹೇಗೆ ಸಿಲುಕಿಕೊಳ್ತಾರೆ, ಹೇಗೆ ನರಳಿ ಹೋಗ್ತಾರೆ ಮಕ್ಕಳು, ಯುವಜನರು, ಯುವಕರು ಅನ್ನುವಂಥದ್ದನ್ನು ಸಹ ಅಮೆರಿಕದಲ್ಲಿ ಹೇಗೆ ಇದು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನು ಆ ಪುಸ್ತಕದಲ್ಲಿ ಹೇಳ್ತಾರೆ. ಇದು ಬರೀ ಅಮೆರಿಕಕ್ಕೆ ಸಂಬಂಧಪಟ್ಟಂಥ ವಿಚಾರವಲ್ಲ, ವಿಶ್ವದಾದ್ಯಂತ ಎಲ್ಲರಿಗೂ ಸಹ ಅನ್ವಯಿಸುವಂಥ ಒಂದು ವಿಷಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಒಂದು ಪುಸ್ತಕದಲ್ಲಿ ಇನ್ನೊಂದು ವಿಷಯ ಏನಂದರೆ, ಮದ್ಯಪಾನ ತುಂಬ ಜನ ಹೇಳ್ತಾರೆ ಮದ್ಯಪಾನ ಮಾಡೋದ್ರಿಂದ ನಿದ್ರೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ನಿದ್ರೆಯಲ್ಲಿ ಯಾವ ಥರದ ನಿದ್ರೆ ಇರುತ್ತೆ, ಎಷ್ಟು ಬಗೆಗಳು ನಿದ್ರೆಯಲ್ಲಿ ಸಹ ಅವ್ರು ಹೇಳ್ತಾರೆ. ಒಂದನ್ನು ರೆಮ್ ಸ್ಲೀಪ್ ಅಂತ ಹೇಳ್ತಾರೆ. ರೆಮ್ ಅಂದರೆ ರ್ಯಾಪಿಡ್ ಐ ಮೂವ್ಮೆಂಟ್ ಅಂತ ಕರಿತೀವಿ. ಆ ರೆಮ್ಮಲ್ಲಿ, ರ್ಯಾಪಿಡ್ ಐ ಮೂವ್ಮೆಂಟಲ್ಲಿ ಹೆಚ್ಚಾಗಿ ನಿದ್ದೆ ಮಾಡಬೇಕಾದ್ರೆ ಕಣ್ಣುಗಳು ಚಲನ ಆಗ್ತಾ ಇದೆ ಅಂತಂದಾಗ ಕನಸುಗಳು ಕಾಣುತ್ತೆ ಅಂತ ಹೇಳ್ತಾರೆ ರೆಮ್ ಸ್ಲೀಪಲ್ಲಿ. ಅದೇ ಥರ NREM ಸ್ಲೀಪ್ ಅಂತ ಹೇಳ್ತಾರೆ. ಅದು ಕೂಡ ಕನಸುಗಳು ಇಲ್ಲದಂತಹ ದೀರ್ಘಾವಧಿಯ ಒಂದು ನಿದ್ರೆ ಅಂತ ಹೇಳ್ಬೋದು. ಈ ನಿದ್ರೆ ಮಾಡಬೇಕಾದ್ರೆ ದೇಹ ಏನಾಗುತ್ತೆ, ಸಂಪೂರ್ಣವಾಗಿ ಪ್ಯಾರಾಲಿಸಿಸ್ ಆಗುತ್ತೆ ಅಂತ ಹೇಳ್ತಾರೆ. ಇದು ನೈಸರ್ಗಿಕ ಒಂದು ಕ್ರಿಯೆ. ಕೈಕಾಲುಗಳು ಯಾವುದೂ ಕೂಡ ಸಕ್ರಿಯವಾಗಿ ಅದು ಆ್ಯಕ್ಟಿವ್ ಆಗಿರೋದಿಲ್ಲ ನಿದ್ರಾ ಸ್ಥಿತಿಯಲ್ಲಿದ್ದಾಗ ಅನ್ನುವಂಥ ವಿಚಾರ. ಮತ್ತು ನಿದ್ರೆ ಮಾಡೋದಕ್ಕೆ ಹಾಗೂ ರೋಗಗಳಿಗಿರುವಂಥ ನಂಟು ನಾನು ಹೇಳ್ತಾ ಇದ್ದೆ, ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್, ಹಾರ್ಟಿಗೆ ಸಂಬಂಧಪಟ್ಟಂತೆ ನಿದ್ರೆ ಎಷ್ಟು ಉತ್ತಮವಾಗಿ ನೀವು ನಿದ್ರೆ ಮಾಡ್ತಿರೋ ಅಷ್ಟೇ ನಿಮ್ಮ ಆರೋಗ್ಯದಲ್ಲಿ ಹಾರ್ಟಿಗೆ ಭಾಳ ಉಪಯೋಗ ಆಗುತ್ತೆ ಅನ್ನೋಂಥ ವಿಷಯ. ಬ್ರೈನಿಗೂ ಅದೇ ರೀತಿ, ಬ್ರೈನ್ ಸೆಲ್ಸ್ಗಳು ಚುರುಕಾಗಿರಬೇಕು ಅಂತಂದರೆ ತುಂಬ ಸುದೀರ್ಘವಾದಂಥ ಕನಿಷ್ಠ 9 ಗಂಟೆಗಳ ನಿದ್ದೆಯನ್ನು ಮಾಡಬೇಕು ಅನ್ನೋಂಥ ವಿಚಾರನ ಹೇಳ್ತಾರೆ. ಆಮೇಲೆ ಮಾನಸಿಕ ಖಿನ್ನತೆಗೆ ಮತ್ತು ಮನೋರೋಗಕ್ಕೆ ತುತ್ತಾದವರಿಗೂ ಸಹ ನಿದ್ರೆ ಒಂದು ದೊಡ್ಡ ಪರಿಹಾರ ಅಂತ ಹೇಳ್ಬೋದು. ವೈದ್ಯರು ನಿದ್ರಾಹೀನತೆಗೆ ಒಳಪಟ್ಟಿದ್ದಲ್ಲಿ, ಅಂದರೆ ಈಗ ವೈದ್ಯಕೀಯ ರಂಗದಲ್ಲಿ ನೋಡಿದ್ರೆ ಹೊಸದಾಗಿ ಡಾಕ್ಟರ್ ವಿದ್ಯಾಭ್ಯಾಸ ಮಾಡ್ತಿರ್ತಾರೆ, MD ಓದ್ತಾ ಇರ್ತಾರೆ, ಪ್ರಾಕ್ಟೀಸಿಂಗ್ ಮೆಡಿಸಿನ್ ಮಾಡ್ತಾ ಇರ್ತಾರೆ. ಆ ಡಾಕ್ಟರ್ಗಳು ಸತತವಾಗಿ 1 ದಿನ 1.5 ದಿನ 36 ತಾಸು 4 ತಾಸು 48 ಗಂಟೆಗಳ ಕಾಲ ಅವರು ಆಪರೇಷನ್ ಥಿಯೇಟರ್ನಲ್ಲಿ ಇದ್ದಾಗ ಆ ಆಪರೇಷನ್ ಯಾವ ರೀತಿ ಪ್ರಭಾವ ಉಂಟಾಗುತ್ತೆ ಪೇಷಂಟಿನ ಮೇಲೆ, ಹೇಗೆ ನಿದ್ರಾಹೀನತೆಯಿಂದ ಸಾವುಗಳು ಹೆಚ್ಚಾಗುತ್ತೆ ಅನ್ನೋದನ್ನು ಸಹ ಈ ಪುಸ್ತಕದಲ್ಲಿ ಸುದೀರ್ಘವಾಗಿ ಲೇಖಕರು ಚರ್ಚಿಸಿದ್ದಾರೆ. ಹಾಗೆ ICUನಲ್ಲಿರುವಂತಹ ಪೇಷಂಟ್ಗಳಿಗೆ ಅಲ್ರಾಮ್ಗಳಾಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂಥ ಯಂತ್ರೋಪಕರಣಗಳ ಸದ್ದುಗಳು, ICUನಲ್ಲಿ ಪೇಷಂಟ್ಗಳು ನಿದ್ದೆ ಮಾಡಬೇಕಂದ್ರೆ ಏನೇನು ಮಾಡಬೇಕು ಅನ್ನೋಂಥ ವಿಚಾರ, ಸೊಲ್ಯೂಷನ್ಸ್ ಅನ್ನೋಂಥ ಒಂದು ಲಾಸ್ಟ್ ಚಾಪ್ಟರ್ಸ್ಗಳಲ್ಲಿ ಹೇಳ್ತಾರೆ ಅನ್ನೋಂಥ ವಿಚಾರ. ಜೆಟ್ ಲ್ಯಾಗ್, ಪೈಲಟ್, ಒಬ್ಬರು ಪೈಲಟ್ ಏರೋಪ್ಲೇನ್ ಹಾರಿಸ್ತಾ ಇರ್ತಾರೆ ಅಥವಾ ಕಾರು ಡ್ರೈವರ್, ಬಸ್ಸು ಡ್ರೈವರ್ಗಳು ಎಲ್ಲರಿಗೂ ಸಹ ನಿದ್ರೆ ಬಹಳ ಅವಶ್ಯಕವಾದಂಥ ಒಂದು ವಿಚಾರ. ಅದರಿಂದ ಪೈಲಟ್ಗಳಿಗೆ ಜೆಟ್ ಲ್ಯಾಗ್ ಆಗುವಂಥ ಸಾಧ್ಯತೆಗಳಿದೆ. ಸೊ ಜೆಟ್ ಲ್ಯಾಗ್ ಆಗಬೇಕಾದ್ರೆ ಯಾವ ರೀತಿಯಿಂದ ಹೊರಗೆ ಬರಬೇಕು, ನಿದ್ರೆಗೂ ಅದಕ್ಕೂ ಇರುವಂಥ ಸಂಬಂಧ ಏನು, ನಂಟೇನು ಅನ್ನೋಂಥ ವಿಷಯನ ಸಹ ಇಲ್ಲಿ ಹೇಳ್ತಾರೆ. ರಾತ್ರಿಯ ಸಮಯದಲ್ಲಿ ಹೆಚ್ಚಾಗಿ ನೀವು ಆಹಾರ ತೊಗೊಂಡಿದ್ದಲ್ಲಿ ನಿದ್ರೆ ಬರೋದು ಕಮ್ಮಿ ಆಗುತ್ತೆ. ಹೆಚ್ಚಾಗಿ ನೀರು ಕುಡಿದಲ್ಲಿ ನಿದ್ರೆ ಕಮ್ಮಿ ಆಗುತ್ತೆ. ಯಾಕಂದರೆ ಮೂತ್ರ ವಿಸರ್ಜನೆ ಮಾಡುವಂಥ ಅವಶ್ಯಕತೆ ಇರೋದ್ರಿಂದ ರಾತ್ರಿ ಸಮಯದಲ್ಲಿ ನಿದ್ರೆ ಕಮ್ಮಿ ಆಗುವಂಥ ಸಾಧ್ಯತೆಗಳಿದೆ ಅನ್ನೋದನ್ನು ಅವ್ರು ಹೇಳ್ತಾರೆ. ಅತ್ಯಂತ ಬೇಗ ನಿದ್ರೆಗೆ ಒಳಪಡಬೇಕು ಅಂದರೆ ಏನು ಮಾಡಬೇಕು, ನಿದ್ರೆ ಮಾತ್ರೆಯಿಂದ ಎಷ್ಟು ಘಾತುಕವಾದಂಥ ವಿಚಾರ ಈ ನಿದ್ರೆ ಮಾತ್ರೆ ಅನ್ನೋದು, ನಿದ್ರೆ ಮಾತ್ರೆಯಿಂದ ಆಗುವಂಥ ದುಷ್ಪರಿಣಾಮಗಳು, ಸೈಡ್ ಎಫೆಕ್ಟ್ಸ್ಗಳೇನು, ನಿದ್ರಾಹೀನತೆ ಅದನ್ನು ಹೆಚ್ಚು ಮಾಡುತ್ತೆ ನಿದ್ರೆ ಮಾತ್ರೆ ಅನ್ನೋದನ್ನು ಈ ಪುಸ್ತಕದಲ್ಲಿ ಅವ್ರು ಹೇಳ್ತಾರೆ. ಯಾಕೆಂದರೆ ಕೆಮಿಕಲ್ ರಿಯಾಕ್ಷನ್ಗಳು ಬ್ರೈನಲ್ಲಿ ಆಗುತ್ತೆ, NREM ಸ್ಲೀಪ್ ಅನ್ನೋದು ಕಮ್ಮಿ ಆಗುತ್ತೆ, REM ಸ್ಲೀಪ್ಗಳು ಜಾಸ್ತಿ ಆಗುತ್ತೆ ನಿದ್ರೆ ಮಾತ್ರೆಯಿಂದ ಅನ್ನೋದನ್ನು ಈ ಪುಸ್ತಕದಲ್ಲಿ ಅವ್ರು ಹೇಳ್ತಾರೆ. ಕೆಲಸದಲ್ಲಿ ಉಂಟಾಗುವ ಸಮಸ್ಯೆಗಳು ನಿದ್ರಾಹೀನತೆಯಿಂದ ಏನು ಅನ್ನೋದನ್ನು ಸಹ ಇದರಲ್ಲಿ ಹೇಳ್ತಾ ಹೋಗ್ತಾರೆ. ಮತ್ತು ಕೆಲಸಕ್ಕೂ ನಿದ್ದೆಗೂ ಇರುವಂಥ ಸಂಬಂಧಗಳು, ಹೆಚ್ಚಾಗಿ ನಿದ್ರಾಹೀನತೆಯಿಂದ ರಾತ್ರಿಯಿಡೀ ಕೆಲಸ ಮಾಡಿದ್ರೆ ಅದರ ಪ್ರಭಾವ ಈ ಒಂದು ಪುಸ್ತಕದಲ್ಲಿ ಹೇಳ್ತಾರೆ. ಮುಂಬರುವಂಥ ಕಾಲದಲ್ಲಿ ಹೇಗೆ ಅದು ದೈಹಿಕವಾಗಿ ಹಲವಾರು ಸಮಸ್ಯೆಗಳಿಗೆ ನಿದ್ರಾಹೀನತೆ ಕಾರಣ ಆಗುತ್ತೆ ಅನ್ನೋದನ್ನು ಹೇಳ್ತಾರೆ. ಇತ್ತೀಚಿನ ದಿನಗಳಲ್ಲಿ, ಅಂದರೆ ಮಾಡರ್ನ್ ರೆವಲ್ಯೂಷನ್ ಅಂತ ನಾವೇನು ಹೇಳ್ತೀವಿ, ಈ ನೂತನ ಕ್ರಾಂತಿ ಅಂತ ನಾವೇನು ಹೇಳ್ತೀರಿ, ಬೆಳಕಿಗೆ ಸಂಬಂಧಪಟ್ಟಂತೆ ಲೈಟ್ ಬಲ್ಬ್ ಕಂಡು ಹಿಡಿದ ನಂತರ ಆದಂಥ ಪ್ರಗತಿ ಏನಿದೆ, ಆ ಪ್ರಗತಿಯಿಂದ ಆದಂತಹ ಪರಿಣಾಮಗಳೇನಿದೆ, ಹಾಗೆ ಬ್ಲೂ ಲೈಟ್ ಕಂಡುಹಿಡಿದ್ರಿಂದ ಬ್ಲೂ LED ಅನ್ವೇಷಣೆಯ ಬಳಿಕ ಯಾವ ರೀತಿ ಸಮಾಜದಲ್ಲಿ ನಿದ್ರಾಹೀನತೆ ಹೆಚ್ಚಾಗಿದೆ ಅನ್ನೋಂಥ ವಿಚಾರನ ಅವರು ಸುದೀರ್ಘವಾಗಿ ಚರ್ಚಿಸ್ತಾ ಹೋಗ್ತಾರೆ. ಬ್ಲೂ ಲೈಟಿಂದ ಆಗುವಂಥ ಪರಿಣಾಮಗಳೇನು, ಇಂಪ್ಯಾಕ್ಟ್ಗಳೇನು, ಮೆಲಟೋನಿನ್ ಅನ್ನುವಂಥ ಒಂದು ಮೆದುಳಲ್ಲಿ ಅದು ಸೆಕ್ರೀಟ್ ಆಗ್ತಾ ಇರುತ್ತೆ. ಮೆಲಟೋನಿನ್ ಕಮ್ಮಿ ಆದರೆ ನಿದ್ರಾಹೀನತೆ ಹೆಚ್ಚಾಗುತ್ತೆ ಅನ್ನೋಂಥ ವಿಚಾರ. ಸೊ ಮೆಲಟೋನಿನ್ನ ಜಾಸ್ತಿ ಮಾಡಬೇಕು ಅಂದರೆ ಏನು ಮಾಡಬೇಕು ಅನ್ನೋಂಥ ವಿಷಯ ಇದರಲ್ಲಿ ಹೇಳ್ತಾರೆ. ಹಾಗೆ ಬ್ಲೂ ಲೈಟಿನ ಒಂದು ಅಡ್ಡ ಪರಿಣಾಮಗಳು, ಬ್ಲೂ ಲೈಟ್ ಅಂದರೆ ನಾವು ಬಳಸುವಂಥ ಲ್ಯಾಪ್ಟಾಪ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಯಾಕೆ ನಮ್ಮ ರೂಮಿನಲ್ಲಿ ಕೊಠಡಿಯಲ್ಲಿ ಇರುವಂತಹ LED ಲೈಟುಗಳಾಗಿರ್ಬೋದು, ಬಲ್ಪುಗಳಾಗಿರ್ಬೋದು, ಇದರಿಂದ ಸಹ ನಿದ್ರಾಹೀನತೆ ಹೆಚ್ಚಾಗುತ್ತೆ ಅನ್ನೋದನ್ನು ಅವ್ರು ಹೇಳ್ತಾರೆ. ಅದರಿಂದ ಈ ಲೈಟ್ ಇಂಟೆನ್ಸಿಟಿ ಕಮ್ಮಿ ಮಾಡಿ ಬಲ್ಪುಗಳನ್ನು, ಬೇರೆ ಕಲರ್ ಇರುವಂಥ ಬಲ್ಪ್ಗಳನ್ನು ಬಳಸೋದ್ರಲ್ಲಿ, ನೀಲಿ ಬಣ್ಣದ ಒಂದು ಬಲ್ಪ್ಗಳನ್ನು ಕಡಿಮೆಯಾಗಿ ಬಳಸೋದ್ರಲ್ಲಿ ನಿದ್ರಾಹೀನತೆಯನ್ನು ತಡೆಗಟ್ಟಬೋದು ಅನ್ನೋಂಥ ವಿಷಯನ ಹೇಳ್ತಾರೆ. ಹಾಗೆ ನಿದ್ರೆಗೆ ಒಂದು ಸಂಗೀತ ಮತ್ತು ಪುಸ್ತಕಗಳು ಎಷ್ಟು ಉಪಯುಕ್ತವಾಗಿರುತ್ತೆ ಅನ್ನೋದನ್ನು ಸಹ ಅವರು ಹೇಳ್ತಾರೆ. ನಾವು ಮಲಗುವಂತಹ ಒಂದು ಕೊಠಡಿ ಏನಿದೆ, ಬೆಡ್ರೂಮ್ನಲ್ಲಿ ಕೂಡ ಟೆಂಪ್ರೇಚರ್ ರೆಗ್ಯುಲೇಷನ್ ಆಗೋದ್ರಿಂದ ಕೂಡ ನಿದ್ರೆಯಲ್ಲಿ ಹಲವಾರು ಬದಲಾವಣೆಗಳಾಗುತ್ತೆ ಅನ್ನೋದನ್ನು ಸಹ ಈ ಪುಸ್ತಕದಲ್ಲಿ ಹೇಳ್ತಾರೆ. ಅತ್ಯಂತ ಕಡಿಮೆ ಟೆಂಪ್ರೇಚರ್ ಇರುವಂಥ ರೂಮ್ನಲ್ಲಿ ನಾವು ಬೇಗನೆ ನಿದ್ದೆ ಮಾಡ್ತೀವಿ ಅನ್ನೋದನ್ನು ಸಹ ಈ ಪುಸ್ತಕದಲ್ಲಿ ಅವರು ಹೇಳ್ತಾರೆ. ಹಾಗೆ ನಿದ್ದೆಗೂ ಮುನ್ನ ಒಂದು ವೇಳೆ ನಿಮಗೆ ನಿದ್ದೆ ಬರದೇ ಇದ್ದಲ್ಲಿ ನೀವೇನು ಮಾಡಬಹುದು ಅಂತ ಹೇಳಿದ್ರೆ, ಈ ರೀತಿಯಾಗಿ ಪುಸ್ತಕಗಳನ್ನು ಓದುವುದಾಗಿರ್ಬೋದು, ಸಂಗೀತಗಳನ್ನು ಆಲಿಸೋದಾಗಿರ್ಬೋದು, ಅಥವಾ ಸ್ವಲ್ಪ ಒಂದು ಅರ್ಧ ಮುಕ್ಕಾಲು ಗಂಟೆ ಮುಂಚೆನೇ ನಿದ್ದೆ ಬರೋದು ಮಾಡುವ ಸಮಯ ಈ ನಿಗದಿತ ಸಮಯಕ್ಕೆ ನೀವು ಅಲ್ರಾಮ್ ಕ್ಲಾಕನ್ನು ಹಾಕ್ಕೊಳ್ಳಿ ಅನ್ನೋದನ್ನು ಹೇಳ್ತಾರೆ. ಅಲ್ರಾಮ್ ಕ್ಲಾಕ್ಗಳು ಭಾಳಷ್ಟು ಜನ ಮಕ್ಕಳಿಗೆ ನಿದ್ರೆಯಿಂದ ಎಚ್ಚರಿಕೆ ಆಗೋದ್ರಿಂದ ಅವರಿಗೆ ಆಳವಾದಂಥ ಪ್ರಭಾವ ಉಂಟು ಮಾಡಿದೆ, ಹೆಚ್ಚು ತೊಂದರೆಗಳನ್ನು ಉಂಟು ಮಾಡಿದೆ ಅನ್ನೋ ಕೂಡ ರೋಚಕವಾಗಿ ಈ ಪುಸ್ತಕದಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಸಾಯಂಕಾಲದ ಸಮಯದಲ್ಲಿ ನೀವು ಬಿಸಿ ನೀರಿನ ಸ್ನಾನ ಮಾಡಿದ ನಂತರ ನಿಮಗೆ ನಿದ್ರೆ ಬರುವುದು ಹೆಚ್ಚಾಗುತ್ತೆ ಅನ್ನೋದನ್ನು ಸಹ ಈ ಪುಸ್ತಕದಲ್ಲಿ ಅವರು ಉಲ್ಲೇಖಿಸಿದ್ದಾರೆ. ಈ ರೀತಿ ಹಲವಾರು ವೈಜ್ಞಾನಿಕ ಆಧಾರದ ಹೊಂದಿಗೆ ಈ ಒಂದು ಪುಸ್ತಕ ನಿದ್ರೆಗೆ ಕುರಿತಾದಂತಹ ವಿಚಾರಗಳನ್ನು ನಮ್ಮೊಂದಿಗೆ ಹಂಚ್ತಾ ಹೋಗ್ತಾರೆ ಮ್ಯಾಥ್ಯೂ ವಾಲ್ಕರ್ ಅವರು. ಖಂಡಿತವಾಗ್ಲೂ ಈ ಪುಸ್ತಕ ಒಂದು ಹೊಸ ರೀತಿಯಾದಂತಹ ಬದಲಾವಣೆಗಳನ್ನು ನನ್ನಲ್ಲಿ ಉಂಟು ಮಾಡ್ತಾ ಇದೆ ಓದಿದ ನಂತರ ಅಂತ ಹೇಳೋದ್ರಲ್ಲಿ ಎರಡನೇ ಮಾತಿಲ್ಲ. ನಿಮಗೂ ಸಹ ಬಿಡುವುದಾಗಿ ಒಂದು ಪುಸ್ತಕ ಓದಿ ನೋಡಿ. ಬಹಳಷ್ಟು ಜ್ಞಾನವನ್ನು ಅವರು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ನಿದ್ರೆಗೆ ಸಂಬಂಧಪಟ್ಟಾಗಿದೆ. ಇತಿಹಾಸದಲ್ಲಿರುವಂಥ ಇತಿಹಾಸಕಾರರಿಗೆ ಸಂಬಂಧಪಟ್ಟಂತಹ ನಿದ್ರೆಗೆ ಸಂಬಂಧಪಟ್ಟಂತಹ ಹಲವಾರು ಟೀಕೆ ಟಿಪ್ಪಣಿಗಳು ಸಹ ಈ ಒಂದು ಪುಸ್ತಕದಲ್ಲಿ ಇದೆ ಅಂತ ಹೇಳ್ತಾ ಮುಂದಿನ ಒಂದು ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂತಹ ಪುಸ್ತಕ ಪರಿಚಯದೊಂದಿಗೆ ಮತ್ತೆ ನಾನು ಭೇಟಿ ಮಾಡ್ತೀನಿ. ಹಾಗೆ ಇನ್ನೂ ಹಲವಾರು ಮಾಹಿತಿಗಳನ್ನು ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಮುಂದಾಗಲಿದ್ದೇನೆ. ಆದ್ದರಿಂದ ಈ ಒಂದು ಮಾಹಿತಿ ತಮಗೆ ಹಿಡಿಸಿದಲ್ಲಿ ಲೈಕ್ ಮಾಡಿ, ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ನಿಮ್ಮಷ್ಟಿಲ್ಲೊಬ್ಬರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ.